ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಅಖಿಲೇಶ್ ಮೋದಿ ಅವ್ರನ್ನ ಕತ್ತೆಗೆ ಹೋಲಿಸಿದ್ದು ಆಯ್ತು, ಅದಕ್ಕೆ ಮೋದಿ ವಾಪಸ್ ತಿರುಗೇಟ್ ಕೊಟ್ಟಿದ್ದು ಆಯ್ತು. ಸೊ ಮೋದಿ ಅವ್ರಿಗೆ ಗುಜರಾತ್ ಬಗ್ಗೆ ಅಖಿಲೇಶ್ ಈ ರೀತಿ ಕಾಮೆಂಟ್ ಕೊಟ್ಟಿರೋದು ಅವ್ರಿಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ, ಕತ್ತೆಗಳು ನಿಯತ್ತಿನ ಪ್ರಾಣಿಗಳು ಅಂತ ಮೋದಿ ಅವರು ಅಖಿಲೇಶ್ಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಮಾನ್ಯ ಅಖಿಲೇಶ್ ಜಿ, ನೀವು ನನ್ ಮೇಲೆ ಅಥವಾ ಬಿಜೆಪಿ ಮೇಲೆ ದಾಳಿ ನಡೆಸಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ, ಆದ್ರೆ ನೀವೇಕೆ ಕತ್ತೆಗಳನ್ನ ಗುರಿಯಾಗಿಸಿಕೊಂಡಿದ್ದೀರಾ? ಕತ್ತೆಗಳಂದ್ರೆ ನಿಮ್ಗೆ ಭಯಾನ? ನೀವೆಷ್ಟು ಜಾತಿವಾದಿ ಎಂಬುದು ತಿಳಿದಿದೆ. ಈಗ ಪ್ರಾಣಿಗಳಲ್ಲೂ ವ್ಯತ್ಯಾಸ ಹುಡುಕ್ತಾ ಇದ್ದೀರಾ, ಕತ್ತೆಗಳನ್ನ ದ್ವೇಷಿಸ್ತಾ ಇದ್ದೀರಾ. ಕತ್ತೆಗಳು ಇಂದಿಗೂ ನಿಯತ್ತಿಗೆ ಹೆಸರಾದ ಪ್ರಾಣಿ. ತನ್ನನ್ನು ಸಾಕುವ ಒಡೆಯನಿಗೆ ಯಾವತ್ತೂ ಕೂಡ ಕೇಡು ಮಾಡಿಲ್ಲ, ಹೆಗಲು ಕೊಟ್ಟು ನಿಷ್ಠೆಯಿಂದ ದುಡಿಯತ್ತೆ ಅಂತ ಮೋದಿ ಅವರು ಅಖಿಲೇಶ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಬಹರಾಯಿಚ್ನಲ್ಲಿ ಸಿಎಂ ಅಖಿಲೇಶ್ ಯಾದವ್ ವಿರುದ್ಧ ಚುನಾವಣಾ ರ್ಯಾಲಿಯಲ್ಲಿ ಹರಿಹಾಯ್ದ ರೀತಿ. ಇತ್ತೀಚೆಗೆಷ್ಟೇ ಗುಜರಾತ್ ಪ್ರವಾಸೋದ್ಯಮದ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಕಾಣಿಸಿಕೊಂಡಿರೋದನ್ನ ಟೀಕಿಸಿದ್ರು. ಖ್ಯಾತ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಗುಜರಾತ್ ನ ಕತ್ತೆಗಳಿಗೆ ಪ್ರಚಾರ ಮಾಡುವುದು ಶೋಭೆ ಅಲ್ಲ ಅಂತ ಅಂದಿದ್ರು. ಪರೋಕ್ಷವಾಗಿ ಪ್ರಧಾನಿ ಮೋದಿ ಹೆಸರನ್ನು ಬಳಸದೆ ಕತ್ತೆ ಅಂತ ಅಖಿಲೇಶ್ ಹೇಳಿದ್ರು. ಕತ್ತೆಗಳ ನಾಡು ಅಂತ ಅಖಿಲೇಶ್ ಹೇಳ್ತಿರುವ ಗುಜರಾತ್ ನಲ್ಲಿ ಮಹಾತ್ಮ ಗಾಂಧಿ ಮತ್ತೆ ಸರ್ದಾರ್ ಪಟೇಲ್ ರಂತಹ ಮಹಾನ್ ವ್ಯಕ್ತಿಗಳು ಜನಿಸಿದ್ದಾರೆ. ಗುಜರಾತ್ ಅನ್ನ ಕೃಷ್ಣ ತನ್ನ ಕರ್ಮ ಭೂಮಿಯನ್ನಾಗಿಸಿಕೊಂಡಿದ್ದ ಎಂದು ಮೋದಿ ತಿಳಿಸಿದ್ದಾರೆ. ಅಖಿಲೇಶ್ಗೆ ಗುಜರಾತ್ ಬಗ್ಗೆ ಅವಹೇಳನ ಮಾತುಗಳನ್ನ ಆಡೋಕೆ ರೈಟ್ಸ್ ಇಲ್ಲ, ಅವ್ರ್ಯಾರಿದೆಲ್ಲ ಮಾತಾಡಕ್ಕೆ ಅನ್ನೋ ತರ ಅವಾಜ್ ಹಾಕಿದ್ದಾರೆ. ಅಖಿಲೇಶ್ ಮೋದಿ ಅವರಿಗೆ ಬೈದಿದ್ದು ಆಯ್ತು, ಇನ್ನ ಮೋದಿ ಅವರು ಅಖಿಲೇಶ್ಗೆ ವಾಪಸ್ ತಿರುಗೇಟ್ ಕೊಟ್ಟಿದ್ದು ಆಯ್ತು. ಇವರು ಇಲ್ಲಿಗೆ ಈ ಜಗಳನ ಮುಗಿಸ್ಬಾರ್ದ? ಎಳೆದು 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 ಅದ್ ಏನ್ ಮಾಡ್ತಾ ಇದ್ದಾರೋ ನಮ್ಗಂತೂ ಅರ್ಥ ಆಗ್ತಿಲ್ಲ. ಈ ಜಗಳ ಇನ್ ಯಾವಾಗ ಮುಗಿಯತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಮತ್ತೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ.